ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದಿರಿ, ಆರಾಮದಿರಿ? ನಾನೀಗ ವಿಡಿಯೋನ ಶುರು ಮಾಡಕತ್ತೀನಿ. ಇವತ್ತಿನ ಲಾಗ, ಇವತ್ತಿನ ರೊಟೀನ, ಸಾರಿ ಇವತ್ತಿನ ರೊಟೀನ್ ಇಲ್ಲ, ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ. ಸೀರೆ ಬಗ್ಗೆ ಕೆಲವೊಂದಿಷ್ಟ ಇನ್ಫಾರ್ಮೇಷನ್ನ ಕೊಡ್ತೇನೆ ನಾನು ನಿಮ್ಗೆ. ಮತ್ತು ಇದು ಟೈಟಲ್ ತಮ್ಮನೇಲಿ ನೋಡಿದರೆ ನಿಮ್ಗೆ ಖಂಡಿತ ಗೊತ್ತಾಕೈತಿ ಏನಂತೇಳಿ. ಸದ್ಯಕ್ಕೆ ನಾನೀಗ ರೆಡಿಯಾಗಿ ನಾನು ಏನಾದರೂ ಎಲ್ಲರೂ ಅರ್ಜೆಂಟಲ್ಲಿ ಹೋಗಿರ್ತೇನಿಲ್ಲ, ಅವ್ ನಾನು ಇಟ್ಟಿರೋ ವಸ್ತು ನನಗೆ ಸಿಗಂಗಿಲ್ಲ ನೋಡ್ರಿ. ಹುಡುಕ್ತೀನಿ. ನಮ್ಮ ಮನೆಯವರು ಉಗಿತಿರ್ತಾರ, ನಾನು ಹುಡುಕ್ತಿರ್ತೇನಿ. ನಿಮಗೂ ಹಿಂಗೆ ಹಾಕೈತೆ ಅಥವಾ ನೀವು ಹಿಂಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಇಟ್ಟಿರೋದು ಒಂದು ಕಡೆ, ಮನೆ ನೋಡಿದ್ರೆ ಸಂದ ಐತಿ, ಇಟ್ಟಿರೋದು ಒಂದು ಕಡೆ, ಆದ್ರೆ ಹುಡುಕೋದೊಂದು ಕಡೆ. ಹಾಗಾಗಿ ಅದು ಎಲ್ಲಿ ಸಿಗ್ಬೇಕು ಹೇಳ್ರಿ ನಮ್ಗೆ ಸರಿಯಾದ. ನಾವು ಹುಡುಕಿದ ತಕ್ಷಣನ ಎಲ್ಲಿ ಇಟ್ಟಿರ್ತೇವಿ ಅಲ್ಲಿ ಹುಡುಕಿದ್ರೆ ಸಿಗತೈತಿ. ಹಿಂಗೆಲ್ಲ ಹುಡುಕಿದ್ರೆ ಸಿಗಂಗಿಲ್ಲ, ಅದೇನೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ, ಸಿಕ್ಕಾಪಟ್ಟಿ ಮರು ಅಂದರೆ ಮರು. ನನಗೆ ಇತ್ತೀಚೆಗಂತೂ ಯಾವ ವಸ್ತುನ ಎಲ್ಲಿ ಇಟ್ಟಿರ್ತೀನಿ, ಯಾವ ವಸ್ತುನ ಎಲ್ಲಿ ಇಟ್ಟಿರಂಗಿಲ್ಲ, ಯಾವುದು ಒಂದೂ ಗೊತ್ತನೂ ಆಗಂಗಿಲ್ಲ. ಅಷ್ಟೊಂದು ಏನು ಅರುಮುರು ಆದತ್ತೆ ನಿನಗಂತಾರಲ್ಲ, ಹಂಗೆ ಆಗ್ಬಿಟ್ಟೈತಿ. ಹೋಗಿಕ್ಕಿಲ್ಲ ನಮ್ಮ ಮನ್ಯಾಗ ಫ್ರೆಂಡ್ಸ್. ನಂಗೆ ಫೋನ್ ನೋಡ್ರಿ ಹೆಂಗಾಗೈತಿ, ಇದು ಸಿರಿ ಬಿಸ್ನೆಸ್ಗಿಂತ ಯೂಸ್ ಮಾಡೋ ಫೋನ್. ಫೋನ್ ನಮ್ಮ ಮನೆಯವರ ಹೊಡೆದಾಕ್ಯಾರ. ಕರೆನ ಮತ್ತೆ ಪ್ರ್ಯಾಂಕ್ ಅಲ್ಲ, ಸುಳ್ಳು ಅಲ್ಲ, ಕರೆನ ಹೊಡೆದಾಕ್ಯಾರ ನೋಡ್ರಿ. ಯಾವ ನಮ್ಮನೆಗೆ ಈಗ ಇದು ಸುದ್ದಾದ್ರೆ ಡಿಸ್ಪ್ಲೇ ಹಾಕಿಸ್ಕೊಂಡ್ ಬರೋದು, ಇಲ್ಲಾಂದ್ರ ಯಾಕಂದ್ರೆ ಸಾದಾ ಸೆಟ್ ತಗೊಂಡ್ಬರ್ತೆ ಬರ್ಬೇಕು. ಫ್ರಿಜ್ಜಲ್ಲಿ ತಗೋಬೇಕು ಅಂದ್ರೆ ಏನಾದ್ರು ಸಂತಿ ಮಾಡ್ಕೊತೀನಿ. ಹಂಗಾಗಿ ಲೋಕಾಪುರ ಕೊಂಡೇವಿ ಒಬ್ಬರು ಅಂತ ಬರ್ರಿ. ಇವತ್ತಿನ ಲಾಗ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ದವಾಖಾನೆ ಒಂದು ಹೋಗ್ಬೇಕು, ಹಂಗಾಗಿ ಫಸ್ಟ್ ಹಾಸ್ಪಿಟಲ್ಗೆ ಹೋಗಿ ಆನಂತರ ಲೋಕಾಪುರಕ್ಕೆ ಹೋಗ್ತೇವಿ. ಗೌರ್ಮೆಂಟ್ ಹಾಸ್ಪಿಟಲ್ ಕೊಂಡ್ರಿ ನಾವು ಇವತ್ತು. ನಾವು ಎಷ್ಟೊಂದು ದಡ್ರು ನೋಡ್ರಿ, ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮಂಥವ್ರಿಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ, ಬಡವ್ರಿಗೆ ಅನುಕೂಲ ಆಗಲಿಂತ ಅಂದರೆ ಎಲ್ಲರಿಗೂ ಅನುಕೂಲ ಆಗಲಿಂತ ಕಟ್ಟಿರ್ತಾರೆ. ನಾವು MBBS ಕಲಿತವ್ರ ಹತ್ರ ಬಿಟ್ಟು ಅಂದರೆ ಕಡಿಮೆ ಕಲಿತವ್ರ ಹತ್ರ ಹೋಗಿ ತೋರಿಸ್ಬೋದು, ಯಾಕಂದರೆ ಯಾವ ಫೆಸಿಲಿಟಿನೂ ಇರೋಂಗಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಂತೇಳಿ. ನಾವು ಅದರ ಉಪಯೋಗನ ಪಡ್ಕೊಳ್ಳೋಂಗಿಲ್ಲ, ಆಮೇಲೆ ನಾವು ಮಾತಾಡ್ತೇವೆ. ಕೆಲವೊಂದು ಕಡೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಚಲೋ ಇರ್ತವೆ, ಇನ್ನು ಕೆಲವೊಂದು ಕಡೆ ಯಾವ ಫೆಸಿಲಿಟಿ ಏನು ಇರೋಂಗಿಲ್ಲ. ಅಷ್ಟೊಂದಾಗಿ ನಾವು ಬಟ್ಗುರ್ಕೆಯಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ದವಾಖಾನೆಗೆ ಹೋಗಿ ತೋರಿಸ್ಕೊಂಡ ಈಗ ಲೋಕಾಪುರ ಕಡೆ ಹೊಂಟೇವಿ. ಫೋನ್ ರಿಪೇರಿ ಮಾಡಿಸೋ ಮಂದ್ರ ಆತಂಥೇಳಿ. ಹಳ್ಳಿ ಅಂತಂದ್ರೆ ಎಷ್ಟು ಸುಂದರವಾದ ನೇಚರ್ ಮತ್ತು ಪ್ರಾಣಿ ಪಕ್ಷಿಗಳು ಎಷ್ಟು ಚಂದ ಸಿಗ್ತೈತೆ ಅಲ್ರಿ ನೋಡೋಕೆ. ಇದೆಲ್ಲ ಇದ್ರನ ಹಳ್ಳಿ ಅಂತ ಅನಿಸ್ಕೋತೈತಿ. ರೋಡಲ್ಲಿ ಹೋಗ್ಬೇಕಾದ್ರೆ ನನಗೆ ಹಿಂಗೆ ಕುರಿ ಹಿಂಡುಗಳತ್ತಿ ಹೊಂಟು ಅಂದರೆ ಭಾಳ ಭಾಳ ಖುಷಿ ಆಕೈತಿ. ಹಾಗಾಗಿ ನಾನೇನು ಎಂಜಾಯ್ ಮಾಡ್ತೇನಿಲ್ಲ, ಅದ್ರ ಜೊತೆ ನೀವು ಮತ್ತು ಸಿಟಿಲಿರೋ ಸಣ್ಣ ಸಣ್ಣ ಮಕ್ಕಳು ಅವರು ಹಿಂಗೆಲ್ಲ ಫಿಲ್ಮಲ್ಲಿ ಐತಿ ಹಿಂಗೆಲ್ಲ ನೋಡ್ತಿರ್ತಾರೆ, ಈ ಥರ ಹಿಂಗೆ ವಿಡಿಯೋದಲ್ಲಿ ನೋಡಿದ್ರೆ ಅವ್ರಿಗೂ ಒಂಥರ ಸ್ಪೆಷಲ್ ಖುಷಿ ಕೊಡ್ತಿದ್ದಂತೆ.
ನಾವು ಲೋಕಾಪುರಕ್ಕೆ ಏನು ಬಂದಿರಲಿಲ್ಲ, ಲೋ ಪ್ರೈಸ್ ಮೊಬೈಲ್ ಹುಡುಕಿಡಕತ್ತೇನಿ. ಲೋ ಪ್ರೈಸ್ ಮೊಬೈಲ್ ಸತ್ಯ ಸಿಗೋಲ್ಲ ಅಂಗಡಿ ಬಂದೇವಿ ನೋಡ್ಬೇಕು, ಇಲ್ಲಿ ಸಿಕ್ಕ ಚಲೋ ಆಗ್ತದೆ. ಅದು ರಿಪೇರಿ ಹಾಕೈತೇನಿ ಇಲ್ಲ ಅಂತೇಳಿ ಸಂಜೆ ಮುಂದೆ ಹೇಳ್ತಾರಂತ. 1600 ರೂಪಾಯಿ ಹೇಳಿದ್ರು ರಿಪೇರಿ, ಆದ್ರೆ ಅದ 1600 ರೂಪಾಯಿದೊಳಗೆ ರಿಪೇರಿ ಆದ್ರೆ ಚಲೋ, ಇಲ್ಲ ಅಂದ್ರೆ ಇಲ್ಲ ಸ್ಟಾರ್ಟಿಂಗ್ ಸರ್ ಹೇಳಿ ಸರ್ ಹೇಳಕ್ಕಾರ ಅಷ್ಟು ಆದರೆ ಜಾಸ್ತಿ ಆಯ್ತೈತಿ. ಯಾಕಂದ್ರೆ ವಿಡಿಯೋ ಮಾಡೋಕ್ಕಂದ್ರೆ ಅದು ಯೂಸ್ ಇಲ್ಲ, 2 GB ಮೆಮೊರಿ ಏನೋ ಬರುತ್ತೆ ಫೋನು. ನಾನು ಮೊದಲು 2 ಇದ್ದು ಫೋನು ಬೆಕ್ಕ ರಫ್ ಆಗಿ ಯೂಸ್ ಮಾಡಲಿ ಚಲೋ ಬಂದಿತ್ತು. ಸದ್ಯಕ್ಕೆ ಯೂಸಿಂಗ್ ಆಗ್ತದೆ ನೋಡಿ ಬಂದು ಹಾಕ್ಸಿದ್ರೆ ಸರಿ ಬರ್ಬೇಕು. ನಾವು ಫೋನ್ ರಿಪೇರಿಗೆ ಅಂತೇನು ಲೋಕಾಪುರಕ್ಕೆ ಬಂದಿದ್ವಿಲ್ಲ, ಒಂದು ಎಷ್ಟು ಲೋಕಾಪುರದಾಗ ಎಷ್ಟು ಮೊಬೈಲ್ ಅಂಗಡಿಗಳು ಅದಾವಲ್ಲ ಎಲ್ಲ ಮೊಬೈಲ್ ಅಂಗಡಿಯಾಗೂ ಕೇಳಿದ್ದೀವಿ ನಾವು. ನಾವು ಅಷ್ಟೇ ಒಂದು 4000 ಆತಿ ಹಿಂಗೆ ಏನಾದರೂ ಫೋನ್ ಸಿಕ್ಕಿರೋ ತೊಗೊಂಬಂದ್ರ ಅಂತೇಳಿ ಅದರ ಜಾಸ್ತಿನೇ ಹೇಳಿದ್ರಿ ಇವಳು. ನಾವು ಹೊರಗಡೆ ಹೋದಾಗ ಹಿಂಗೆ ಹೋಟೆಲಲ್ಲಿ ಏನಾದರೂ ನಾಷ್ಟ ಮತ್ತು ಊಟ ಆತಿ ಮಾಡಬೇಕಾದ್ರೆ ನಾವು ನಾನು ಯಾವ ಥರ ವಿಡಿಯೋನ ಶೂಟ್ ಮಾಡ್ತೇನೆ ಅಂಥೇಳಿ ತೋರ್ಸಾಕಂತೇಳಿ ನಿಮ್ಮ ಜೊತೆ ಶೇರ್ ಮಾಡಕತ್ತೇನಿ. ನಾನಿಲ್ಲೇ ಬೇಲ್ಪುರಿ ತೊಗೊಂಡಿದ್ನಿ, ನಮ್ಮ ಮನೆಯವರ ಖಾಲಿ ದೋಸೆ ತೊಗೊಂಡಿದ್ರು. ಮಧ್ಯಾಹ್ನ ಊಟ ಟೈಮ್ ಆಗಿತ್ತು, ನನಗೆ ಹೋಗೋ ಮನಸ್ಸಿರಲಿಲ್ಲ. ನಮ್ಮ ಮನೆಯವರು ಇಲ್ಲ ಹಂಗೆ ಹೋಗೋದನ್ನ ಬೇಡ ಏನಾದರೂ ತಿನ್ಕೊಂಡು ಹೋಗೋಣ ಬಾ ಅಂತೇಳಿ ಅಂತಂದ್ರೆ ನನಗೆ ಇತ್ತೀಚೆಗೆ ಹೋಟೆಲ್ನಾಗ ಜೊತೆ ಏನೂ ತಿನ್ನಕ್ಕೆ ಆಗೋಲ್ತು. ಪಾನಿಪುರಿ ತಿಂತೇನೆ ಹಿಂಗೆ ಹೋಟೆಲ್ಗೆ ಹೋಗಿ ಅಲ್ಲಿ ಇಡ್ಲಿ ದೋಸೆ ಹಿಂಗೆ ತಿನ್ನಕ್ಕೆ ಆಗೋಲ್ತು, ಹಾಗಾಗಿ ಒಲ್ಲೆ ಅಂತಂದೆ ನಾನು. ಆಮ್ಯಾಗ ಇಲ್ಲಿ ಬೇಲ್ಪುರಿ ಪಾನಿಪುರಿ ಎಲ್ಲ ಆಯ್ತಂತಂದ್ರೆ ಹಾಗಾಗಿ ಲೈಟಾಗಿ ಪಾನಿಪುರಿ ಏನು ಬೇಡ ಬೇಲ್ಪುರಿನ ತೊಗೊಂಡ್ರಾತಂತೇಳಿ ಒಂದು ಪ್ಲೇಟ ನಾನು ಬೇಲ್ಪುರಿ ತೊಗೊಂಡೆ. ನಮ್ಮ ಮನೆಯವರು ಸಿಂಗಲ್ ಖಾಲಿ ದೋಸೆ ತೊಗೊಂಡ್ರೆ ಏನಾದರೂ ತಗೋ ತಿನ್ನು ಅಂತೇಳಿ ಅವರೆಲ್ಲ ಜಾಸ್ತಿ ಫೋರ್ಸ್ ಮಾಡಿದ್ರೆ ನನಗದು ಯಾವುದೂ ಇಷ್ಟ ಆಗಲಿಲ್ಲ, ಹಾಗಾಗಿ ಬ್ಯಾಡ ಅಂಥೇಳಿ ನಾನು ಅದನ್ನ ತಿನ್ನಕತ್ತೀನಿ. ನಮ್ಮ ಮನೆಯವರ ಖಾಲಿ ದೋಸೆ ತಿನ್ನಕತ್ತರೆ. ನಾನಿಲ್ಲೇ ಏನು ಮಾಡಿರ್ತೇನೆ ಅಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಸೆಲ್ಫಿ ಸ್ಟಿಕ್ ಓದಿರ್ತೇನೆ. ನಾವು ಎಲ್ಲಾದರೂ ಹಿಂಗೆ ಒಂದು ಮತ್ತೊಂದು ಟೇಬಲ್ ಖಾಲಿ ಇರ್ತೈತಲ್ಲ, ಖಾಲಿ ಇದ್ದದ್ದನ್ನು ನೋಡಿ ಕುಂದಿರ್ತೇನೆ. ಯಾಕಂದ್ರೆ ಇದು ಸೆಲ್ಫಿ ಸ್ಟಿಕ್ಕಲ್ಲಿ ಫೋನ್ ಹಾಕಿ ಇಟ್ಟಿವಿ ಅಂದ್ರೆ ನಾವು ನಾಷ್ಟ ಮಾಡೋದನ್ನು ಅದರಲ್ಲಿ ಶೂಟ್ ಹಾಕೈತೆ ಅಂತೇಳಿ. ಮತ್ತು ಅಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ, ಹಂಗೇನಾದರೂ ಇದಾತಂದ್ರೆ ಅವ್ರಿಗೆ ಹೇಳ್ತೀವಿ. ಪಾಪ ಅವರು ನಾವೆಲ್ಲೋ ಹೋದ್ರೂ ಹಂಗೆ ಹೇಳ್ತೇವೆ, ಒಂಚೂರು ವಿಡಿಯೋ ಶುರು ಅಂದರೆ ಇಟ್ಟಿರ್ತೇನೆ ಶುರು ಮಾಡಿ, ಅದು ಏನಾರು ಒಂಚೂರು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಈ ಕಡೆ ಕನಸಾಗತ್ತಿತ್ತು ಅಂದ್ರೆ ಒಂಚೂರು ಸರಿ ಮಾಡಿರಿ ಮತ್ತು ಬಂದ್ ಮಾಡಿರಿ ಅಂತೇಳಿ ಕೆಲವರು ಎಷ್ಟು ಚಲೋ ಇರ್ತಾರೆ ಪಾಪ ಮಾಡ್ತಾರೆ. ಹಿಂಗೆ ನೋಡಿರಿ ನಮ್ಮ ವಿಡಿಯೋನ ಶೂಟ್ ಮಾಡೋದು. ರೀಸೆಂಟಾಗಿ ಒಬ್ಬರು ಕೇಳಕತ್ತಿದ್ರೆ, ನಾನಿಲ್ಲೇ ಎಡಿಟಿಂಗ್ ಮಾಡಿಲ್ಲ ಹಂಗೆ ಶೇರ್ ಮಾಡಕತ್ತೀನಿ. ನೀವು ಯಾವ ಥರ ವಿಡಿಯೋ ಶೂಟ್ ಮಾಡ್ತೀರಿ, ನಾವು ಹೊಸದಾಗಿ ಚಾನೆಲ್ನ ಮಾಡಾಕತ್ತೀವಿ ಅಂತೇಳಿ. ನಮ್ದು ಏನಂತಂದ್ರೆ ನಮ್ಮ ಓನ್ ಕ್ರಿಯೇಟಿವಿಟಿ ತಕ್ಕಂಥ ನಾವು ವಿಡಿಯೋನ ಶೂಟ್ ಮಾಡಬೇಕಾಕೈತಿ. ಈಗ ಒಬ್ಬರು ಮಾಡ್ದಂಗೆ ನಾವೇನಾರು ಮಾಡೋಕ್ಕೆ ಹೋದ್ವಿ ಅಂದ್ರೆ ಅದು ಅಷ್ಟು ನೀಟಾಗಿ ಕ್ಲಿಯರಾಗಿ ಬರದೇ ಇರ್ಬೋದು. ಹಾಗಾಗಿ ನಮ್ದು ಸ್ವಂತ ನಮ್ಗೆ ಹೆಂಗೆ ಅನಿಸ್ತೈತಲ್ಲ, ನಮ್ಮ ಮೈಂಡಲ್ಲಿ ಒಂಥರ ಹಿಂಗೆ ಅಂದ್ರೆ ಇಲ್ಲ ನಾವು ಇದೇ ಥರನ ವಿಡಿಯೋ ಶೂಟ್ ಮಾಡಬೇಕು ಹಿಂಗೆ ಬರಬೇಕು ಅಂತ ಒಂದು ಐಡಿಯಾ ಅಂತ ಬಂತಂದ್ರೆ ನಮ್ಗೆ ಎಲ್ಲ ಕಡೆ ಹೊರಗಡೆ ಹೋದಾಗ ಮತ್ತು ಮನೆಯಾಗಿದ್ದಾಗ ಶೂಟ್ ಮಾಡೋಕ್ಕೆ ಭಾಳ ಅಂದ್ರೆ ಭಾಳ ಈಸಿ ಆಕೈತಿ. ನಾನು ಇಲ್ಲೇ ಬೇಲ್ಪುರಿ ತೊಗೊಂಡಿದ್ನಲ್ಲ, ಬೇಲ್ಪುರಿ ನನಗೆ ಭಾಳ ಇಷ್ಟ ಆಯ್ತು, ಚಲೋ ಆಯ್ತು ಬೇಲ್ಪುರಿ. ಫಸ್ಟ್ ಅವ್ರು ಏನು ಮಾಡಿದ್ರು ಅಂದ್ರೆ ಪಾಪ ನಾನು ಬೇಲ್ಪುರಿ ಹೇಳೀನಿ ಅವ್ರಿಗೆ ಏನು ಅನ್ಸೈತೆ ಅಂದ್ರೆ ಹೋಗೋ ಮುಂದೆ ನಮ್ಮ ಪಪ್ಪಿ ಇರಲಿಲ್ಲ ನೋಡ್ರಿ, ಅದಕ್ಕೆ ಲಾಲಿ ಹೆಚ್ಚಾರ ನೀಗೆ ಹೆಂಗೆ ಹಚ್ಚಾರ ಪಪ್ಪಿ ಏನಂತಲಿನ ಬಲ ಲಡ್ಸ್ತಿದ್ದು ಮಾಡಿ ಹಾಕ್ತು. ಅದನ್ನು ಕಟ್ಟಿದ್ದೈತಿ ಐತಿ
ಇಲ್ಲೇ ಐತೇನ ಪಪ್ಪಿ ನಾ ಹೋಗೋ ಬಂದ ಹಾಗ ಹೋಗೋ ಬಂದ ಇದ್ರಕ್ಕಿಲ್ಲ ಅದ ನೋಡಿನಿ ಇಲ್ಲ ಹಂಗಾರ ಹೋಗೋ ಬಂದ ಫ್ರೆಂಡ್ಸ್ ನಾವಿಲ್ಲೇ ಸರ್ಕಾರದ ಆಫ್ನಿಗೆ ಹೋಗಿದ್ವಿಲ್ಲ ಅಲ್ಲಿ ಬಿಡಿವತ್ತಿ ಏನು ಮಾಡಕ್ ಪರ್ಮಿಷನ್ ಕೊಡಂಗಿಲ್ಲ ಪೈನ ಪರ್ಮಿಷನ್ ತಗೋಬೇಕಂತ ಹಂಗ ಹಿಂಗ ಅಂತ ನಮ್ ಕಡೆ ಹಿಂಗ ನೋಡ್ರಿ ಎಲ್ಲಾದ್ರೂ ವಿಡಿಯೋ ಗಿಡಿಯೋ ಮಾಡಿ ಏನಾದ್ರೂ ಅಂದ್ರ ಅವ್ರ ಬಗ್ಗೆ ತಪ್ಪಾಗಿ ಹೇಳ್ತಾರ ಅಂತ ಅನ್ಕೋತಾರ ಏನ್ ಅನ್ಕೋತಾರ ಗೊತ್ತಿಲ್ಲ ಯಾಕಂದ್ರೆ ಒಮ್ಮೆ ಪಬ್ಲಿಕ್ ಆದಿಂದ ಸುಮ್ನ ಪ್ರಾಬ್ಲಮ್ ಯಾಕಂತ ಹೇಳಿ ಅವ್ರು ಅವ್ ಹೇಳ್ತಾರೇನೋ ಡಾಕ್ಟರ್ಸ್ಗಳ ಇದ್ರು ಇರ್ಬಹುದು ಹೋದಿವಿ ಒಂದಿಷ್ಟು ಗುಳಗಿ ಕೊಟ್ಟರೆ ಗುಳಗಿ ತಗೋ ಅಂತಂದಾರ ಟೂ ಟೈಮ್ ತಗೋಬೇಕು ತಗೋಬಾರ್ದು ಅಂತ ಗೊತ್ತಾಗಲ್ತ ಸದ್ಯಕ್ಕೆ ಕಿವಿ ಯಾಕಂತ ಹೇಳಲಿಲ್ಲಲ್ಲ ನನ್ನ ಸಾರಿ ಕಿವಿ ಫುಲ್ ನೋವಾಗ್ಬಿಟ್ಟೈತೆ ಅದೊಳಗೆ ಅವ್ರು ಹೇಳಿದರು ಅದು ಹೋಲಾಗೈತಂತ ಹೇಳಿದರು ಗೊತ್ತಿಲ್ಲ ಅದು ಹೋಲಾಗೈತೆ ಏನು ಮಾಡೈತೆ ಅವರು ಸರಿಯಾಗಿ ನೋಡಲಿಲ್ಲ ಅಂತ ಅನಿಸ್ತು ನನಗೆ ನೋಡ್ಬೇಕು ಒಂದು ಎರಡು ಮೂರು ದಿನ ಬಿಟ್ಟು ನೋಡ್ತೀನಿ ಯಾಕಂದ್ರೆ ಇವತ್ತಿಗೆ ಮೂರು ದಿನ ಆತದ ಕಿವಿ ನೋವಾಗಿ ಪೂರ್ತಿ ಇನ್ನೊಂದು ಎರಡು ದಿನ ಬಿಟ್ಟು ನೋಡಿನಿ ಅಂದ್ರೆ ಆಮ್ಯಾಗ ಕಡಿಮೆ ಆದ್ರೆ ಹಂಗಾತ ಕಡಿಮೆ ಆಗಲಿಲ್ಲ ಅಂದ್ರೆ ಸವದತ್ತಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದಾರಂತ ಡಾಕ್ಟ್ರು ಅಲ್ಲಿ ಹೋಗಿ ತೋರಿಸ್ಬೇಕು ಟೈಮ್ ಈಗ ಮೂರು ಗಂಟೆ ಆತ ಹೊರಗೆ ಹೋಗಿ ಫ್ರೆಶಪ್ ಆಗಿ ಬರ್ತೀನಿ ಬಂದ ಅನ್ಸೆ ಒಂದು ತಾಸು ಮಲ್ಕೋಬೇಕಂತ ಅನ್ಕೊಂಡೆ ನೋಡೋಣ ಏನಕ್ಕೈತಂತ ಗೊತ್ತಿಲ್ಲ ಅಲ್ಲೇ ಇದು ಬೇಲ್ಪುರಿ ತಿನ್ಕೊಂಡ್ಬಂದಿವಿ ವೆಂಕಟೇಶ್ ಊಟ ಮಾಡಿದ್ರೆ ಊಟ ಮಾಡಿ ಅಡುಗೆ ಐತ್ ನೋಡಲ್ಲ ಹಾಲು ಖಾಲಿಗೆ ಇವತ್ತು ಚಾ ಇಲ್ಲಪ್ಪ ನಾನು ಏನಕ್ಕೆ ಕೊಡಿ ಹಾಲು ಇವತ್ತು ನಮ್ಮ ಮನೆಯವ್ರು ಮುಂಜಾನೆ ಹಾಲು ಉಂಡಾರ ಹಂಗಾಗಿ ಒಂದು ಎರಡು ಮೂರು ಸಲ ಚಾ ಕಾಸಿದೀವಿ ಇವತ್ತು ಮನೆಗೆ ಹಂಗ ಯಾರು ಬಂದು ಬಂದು ಹೋದ್ರೆ ಚಾ ಕಾಸೋದು ಇದನ್ನ ಮಾಡೋದು ಹಂಗಾಗಿ ಹಾಲು ಖಾಲಿ ಆಗಿಬಿಟ್ಟವ ಇನ್ನು ಸಂಜೆ ಇದುವರೆಗೆ ಹಾಲು ನಡೀತೈತಿಲ್ಲ ಅವಾಗ ಹಾಲು ಇಟ್ಕೊಳ್ಳೋದು ಅವರು ಊಟ ಏನು ಒಳ್ಳೆ ಅಂತ ಒಂದು ಸಿಂಗಲ್ ಖಾಲಿ ದೋಸೆ ತಿಂದ್ರು ನಾನು ಅಲ್ಲೇ ಬೇಲ್ಪುರಿ ತಿನ್ನಿ ಅದಷ್ಟೇ ಹೊಟ್ಟೆ ತುಂಬೈತಿ ನಾವು ಅಲ್ಲೇ ಎಲ್ಲಿ ಸರ್ಕಲ್ ದಾಕ್ನಾಗ ವೇಟ್ ಚೆಕ್ ಮಾಡ್ಕೊಂಡು ನನಗೋ ಶಾಪ್ ಆತ ವೇಟ್ ಚೆಕ್ ಮಾಡ್ಕೊಂಡು ಯಪ್ಪ ಇಷ್ಟೊಂದು ವೇಟ್ ಜಾಸ್ತಿ ಆಗೈತೆ ಅಂತೇಳಿ ನಂಗೆ ಜಾಸ್ತಿ ವೇಟ್ ಜಾಸ್ತಿ ಆಗಿದ್ದಂದ್ರೆ ನಾನು ಮಿಸ್ಕ್ಯಾರೇಜ್ ಆತಲ್ಲ ಅವಾಗ ಅದು ಏನಾತ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅದು ಬ್ಲೀಡಿಂಗ್ನೂ ಆಗಲಿಲ್ಲ ಟೂ ಮಂತ್ ನಂಗೆ ಬ್ಲೀಡಿಂಗ್ನೂ ಆಗಲಿಲ್ಲ ನನಗೆ ಮಿಸ್ಕ್ಯಾರೇಜ್ ಆದಿಂದ ಮಿಸ್ಕ್ಯಾರೇಜ್ ಆದಾಗ ಅವಾಗ ಕೆಲವೊಂದು ಇಂಜೆಕ್ಷನ್ ಟ್ಯಾಬ್ಲೆಟ್ ತೊಗೊಂಡೆ ನಾನು ಹಂಗಾಗಿ ನಂಗೆ ಅದು ಏನು ಆಗಿದ್ದಷ್ಟು ಹೊಳೆ ಅದ್ರ ಮ್ಯಾಗ ನನಗೆ ಟೂ ಮಂತ್ ಬ್ಲೀಡಿಂಗ್ನ ಆಗಲಿಲ್ಲ ಅದು ಸಡನ್ಲಿ ಹೊಟ್ಟೆ ಪ್ಯಾಟ್ ಬಂದುಬಿಡ್ತು ಮತ್ತು ದಪ್ಪ ಆದೆ ನನ್ನ ಅದ್ರೊಳಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಹಂಗೆ ಹದಗೆಟ್ಬಿಡ್ತು ಹಂಗಾಗಿ ದಪ್ಪಾಗಿ ನೀವೆಲ್ಲರೂ ಹೇಳ್ತಿದ್ರಿ ರುಕ್ಮಿಣಿ ಜಾಸ್ತಿ ದಪ್ಪಾಗಿ ಈಗ ಜಾಸ್ತಿ ದಪ್ಪಾಗಿ ಅಂತೇಳಿ ನನಗೆ ಇವತ್ತು ಚೆಕ್ ಮಾಡ್ಕೊಳ್ಳೋ ಅಂತಲೇ ಇವತ್ತು ಗೊತ್ತಾಯ್ತು ಅಯ್ಯೋ ದೇವರೇ ಒಂದು ವರ್ಷದಲ್ಲಿ 10 kg ಪಾ ವೇಟ್ ಜಾಸ್ತಿ ಆಗಿರೋದು ವೇಟ್ ಹೆಂಗೆ ಲಾಸ್ ಮಾಡ್ಕೊಳ್ಳೋದಾಗ ಗೊತ್ತಿಲ್ಲ ನೋಡೋಣ ಸದ್ಯಕ್ಕೆ ಏನಕ್ಕೆ ಗೊತ್ತಿಲ್ಲ ರೈಸ್ ಕಂಪ್ಲೀಟ್ ತಿನ್ನೋದು ಬಿಟ್ಟಲ್ಲ ರೈಸ್ ಸ್ವೀಟ್ ತಿನ್ನೋದೆಲ್ಲ ಅವಾಯ್ಡ್ ಮಾಡೇನಿ ನಾನು ಆದರೂ ದಪ್ಪ ಆಗುತ್ತೆ ಆದ್ರೆ ಮಿಸ್ಕ್ಯಾರೇಜ್ ಆದಿಂದನೇ ದಪ್ಪ ಜಾಸ್ತಿ ಆಗುತ್ತೆ ನಾನು ಈಗ ಮತ್ತೆ ಏನಾದರೂ ನಾನು ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಮತ್ತೆ ಗುಳಿಗೆ ಎಣ್ಣೆ ಮತ್ತೆ ದಪ್ಪಕ್ಕೇನೇನೋ ಅನ್ನೋ ಚಿಂತೆ ಶುರು ಆಗ್ಬಿಟ್ಟಿದ್ದೆ ಚಾ ಆಯಿತು ನಮ್ಮ ಮನೆಯವ್ರು ಚಾ ಪೆಚ್ಕೊ ಮಾಡ್ಕೊಂಡು ಕುಡಿಯಕತ್ತಾರೆ ನಾನು ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ಹುಡುಗಿ ನೋಡಿದಿರಲ್ಲ ನೀವು ಫೋನ್ ಅಂದ ಹಾಳಾಗ್ಬಿಟ್ಟೈತಿ ಅದ ಫೋನಲ್ಲೇನ ನನ್ನ ಸಿರಿ ಬಿಸ್ನೆಸ್ ವಾಟ್ಸಪ್ ಇತ್ತ ಅದರಲ್ಲೇ ಎಲ್ಲರ ನಂಬರ್ ಇದ್ದು ಒಂದು 700-800 ನಂಬರ್ಸ್ ಇದ್ದು ಅದರೊಳಗೇನ ಈ ಅದು ಫೋನಲ್ಲ ಸೇವ್ ಆಗಿರೋದ್ರಿಂದಾಗೆ ಅದು ಫೋನಿನ ಡಿಸ್ಪ್ಲೇ ಹೋತಲ್ಲ ಹೋದಿಂದ ಇಷ್ಟು ನಂಬರ್ ಎಲ್ಲ ಹೋಗ್ಬಿಟ್ಟವ ಜಿಮೇಲ್ ಐ ಡಿ ಒಳಗೆ ಸೇವ್ ಮಾಡ್ಕೊಂಡಿದ್ದ ನಂಬರ್ಗಳೆಲ್ಲ ಉಳಿತಿದ್ದು ಕೆಲವರೆಲ್ಲ ಸೀರೆ ಆರ್ಡರ್ ಹಾಕ್ತಾರೆ ಪಾಪ ಅವ್ರಾಗಲೇ ಮೆಸೇಜ್ ಮಾಡಿದಾಗ ಯಾಕಂದ್ರೆ ನನ್ನ ಹತ್ರ ನಂಬರ್ನ ಇಲ್ಲ ಈಗ ವಿಡಿಯೋ ಮಾಡೋಕ್ಕಾಗಿಲ್ಲ ಇದೊಂದ ಫೋನ್ ಇದೊಂದ ಫೋನಲ್ಲಿ ಈಗ ಇದರಲ್ಲಿ ಮತ್ತೆ ವಾಟ್ಸಪ್ ಕ್ರಿಯೇಟ್ ಮಾಡಿಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡೀನಿ ಯಾರೆಲ್ಲ ಆ ನಂಬರ್ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಹೊಸದಾಗಿ ಮತ್ತೆ ಯಾರಾದರೂ ಸಿರಿ ತೊಗೋಬೇಕಂತ ಅಂದ್ಕೊಳ್ಳೋರು ಇದ್ರಂದ್ರೆ ನೀವು ನಂಬರ್ನ ತೊಗೊಂಡು ನಂಬರ್ನ ಸೇವ್ ಮಾಡ್ಕೋರಿ ಮತ್ತು ಅಲ್ಲೇ ನಾರ್ಮಲ್ ಕಾಲ್ ಬರೋಂಗಿಲ್ಲ ಯಾಕಂತಂದ್ರೆ ಅದಕ್ಕೆ ರೀಚಾರ್ಜ್ ಮಾಡಿಸಿಲ್ಲ ನಾನು ವಾಟ್ಸಪ್ ಕಾಲಿಂಗ ಮತ್ತು ವಾಟ್ಸಪ್ ಮೆಸೇಜ್ ಅಷ್ಟನ್ನ ಬರ್ತಾವೆ ನಿಮ್ಗೆ ಯಾರಿಗಾದರೂ ಸೀರೆ ಬೇಕಂತಂದ್ರೆ ನಂಬರ್ನ ಸೇವ್ ಮಾಡ್ಕೋರಿ ನಾನು ನಂಬರ್ನ ಸೇವ್ ಮಾಡ್ಕೊಂಡಿರ್ತೀನಿ ಸ್ಟೇಟಸ್ ಬರ್ತಿರ್ತಾವೆ ಪ್ರತಿದಿನ ಬೇರೆ ಬೇರೆ ಕಲೆಕ್ಷನ್ ಎಲ್ಲ ಬರ್ತಿರ್ತಾವೆ ಕಾಟನ್ ಸಿಲ್ಕ್ ಪ್ಯೂರ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ಮತ್ತು ಸೆಮಿ ಸಿಲ್ಕ್ ಎಲ್ಲ ಥರದ ಸೀರೆಗಳನ್ನು ಬರ್ತಿರ್ತಾವೆ ಕಾಟನ್ದೊಳಗೆ ಮೊದಲು ನಾನು ಇಳ್ಕಲ್ ಸೀರೆ ಅಷ್ಟನ್ನು ಇದನ್ನು ಮಾಡ್ತೀನಿ ನಾನು ಜಾಸ್ತಿ ಇಳ್ಕಲ್ ಸೀರೆನ ಸೇಲ್ ಆಕ್ಕಾವೆ ಮತ್ತು ಸಾಫ್ಟ್ ಸಿಲ್ಕ್ ಸೀರೆನೂ ಸೇಲ್ ಆಕ್ಕಾವೆ ಮತ್ತು ನಾನು ಇಲ್ಲಿವರೆಗೂ ಸೀರೆ ಏನು ಮಾರೇನಿಲ್ಲ
ಒಬ್ಬರೊಬ್ಬರು ಕಸ್ಟಮರಿಂದ ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ ಒಂದು ಮಾತು ಬಂದಿಲ್ಲ. ಆರಾಮ್ಸೆ ನೀವು ನಂಬಿ ಸೀರಿನ ತೊಗೋಬೋದು. ಕ್ವಾಲಿಟಿ ವಿಷಯದಾಗಂತೂ ಏನು ಹೇಳಂಗೆ ಇಲ್ಲ, ಕ್ವಾಲಿಟಿ ಭಾಳ ಅಂದರೆ ಭಾಳ ಚಲೋ ಇರ್ತವೆ. ಇಳಕಲ್ ಸೀರೆ ಆಗಲಿ, ಸಾಫ್ಟ್ ಸಿಲ್ಕ್ ಆಗಲಿ, ನೀವು ಯಾವುದೇ ಸೀರೆ ತೊಗೊಂಡ್ರೂ ಕ್ವಾಲಿಟಿ ಚಲೋ ಇರ್ತಾವೆ, ಕ್ವಾಲಿಟಿ ತಕ್ಕಂತನ ರೇಟ್ ಇರ್ತಾವೆ. ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯೊಳಗೆ ಇರೋದ್ರಿಂದಾಗೆ ನಾನು ಒಂದ್ಸಲ ನೋಡಿಲ್ಲ. 10,000 ರೂಪಾಯಿ ಸೀರೆ, 15,000 ಇದು ಇಳಕಲ್ ಸೀರೆ ಅದಾವಲ್ಲ, ಅವು 10,000 ರೂಪಾಯಿ ಅದಾವೆ. ಮತ್ತು ಈಗ ಹೊಸದಾಗಿ 21 ಪ್ರಿಂಟೆಡ್ ಸೀರೆಗಳನ್ನು ಸಹಿತ ಬಂದಾವೆ, ಗಾಯತ್ರಿ ಬಾರ್ಡರ್ ಐತಿ ಮತ್ತು 21 ಪ್ರಿಂಟ್ ಸಾರಿ ಅದಾವೆ. ಅವು ಜಾಸ್ತಿ ಸೇಲ್ ಆದವು. ಅದ್ರ ಏನಂದ್ರೆ ಹ್ಯಾಂಡ್ಲೂಮ್ ಬರ್ತಾವಲ್ಲ, ಹ್ಯಾಂಡ್ಲೂಮ್ ಬಂದಿದ್ದು ಏನಕ್ಕ ಅಂದ್ರೆ ಪ್ರೈಸ್ ಜಾಸ್ತಿ ಇಕ್ಕಾವೆ. ಹ್ಯಾಂಡ್ಲೂಮ್ ಪ್ಯೂರ್ ಲೂಮ್ ಪ್ರೈಸ್ ಕಡಿಮೆ ಅಂತಂದ್ರೂ 1,000 ರೂಪಾಯಿ ಮ್ಯಾಗನ ಸೀರೆ ಸಿಗೋದು. ಯಾಕಂದ್ರೆ ಕ್ವಾಲಿಟಿ ಹೆಂಗಿರ್ತಾವಲ್ಲ ಅದ್ರ ತಕ್ಕಂಥ ಪ್ರೈಸ್ ಇರ್ತಾವೆ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ತಗೋಬೋದು. ನಾನು ನನ್ನ ಜೀವನದಲ್ಲಿ ಎಷ್ಟು 5,000 ಸೀರೆನೂ ಒಂದ್ಸಲನೂ ಉಟ್ಕೊಂಡಿಲ್ಲ. ಒಂಚೂರ ಏನೋ ಹೆಲ್ತ್ ಪ್ರಾಬ್ಲಮ್ ಆಗತ್ತೆ, ಹಾಗಾಗಿ ಸಾರಿ. ಒಂದ್ಸಲನಾದ್ರೂ ನನಗೂ 10,000 ರೂಪಾಯಿ ಸೀರೆನ ವೇರ್ ಮಾಡ್ಬೇಕನ್ನೋ ಆಸೆ ಐತಿ. ನೋಡೋಣ ಗೊತ್ತಿಲ್ಲ ಏನಕ್ಕೈತೆ ಅಂತ ಹೇಳಿ. ಇಳಕಲ್ದ ಪ್ಯೂರ್ ಸಿಲ್ಕ್ ಸೀರೆ ಏನು ಬರ್ತಾವಲ್ಲ ಅವು ಪ್ರೈಸ್ ಜಾಸ್ತಿನೇ ಅದಾವೆ. ಅದರೊಳಗೆ 21 ಪ್ರಿಂಟ್ ಸೀರೆ ಬಂದ್ರೆ ನಾನು ಇವತ್ತು ನಮ್ಮ ಮನೆಯವ್ರು ತೋರಿಸಿನಿ, ವೆಂಕಟೇಶ 11,000 ರೂಪಾಯಿ ಇದೆ, 500 ರೂಪಾಯಿ ನೋಡಿ ಅಕ್ಕ 21 ಪ್ರಿಂಟ್ ಸೀರೆ ಹೆಂಗಿರ್ತಾವೆ ಏನಿರ್ತಾವ ನಾನು ಒಂದು ಸಲನೂ ನೋಡಿನಿ ಇಲ್ಲ ಅವನ ಅಂತೇಳಂತಂದ್ಯ. ಏನಿರ್ತೈತೆ ಅದರೊಳಗೆ 100 ರೂಪಾಯಿ ಸೀರೆ ಒಳಗೆ ಸೀರೆ 100 ರೂಪಾಯಿ ಕೊಟ್ಟು ತೊಗೊಂಡ್ರು ಸೀರೆನ ಅಂತಾರ, 10 ರೂಪಾಯಿ ಕೊಟ್ಟು ತೊಗೊಂಡ್ರು ಸೀರೆನ ಅಂತಾರ, 10,000 ಕೊಟ್ಟು 11,000 ಕೊಟ್ಟು ತೊಗೊಂಡ್ರು ಸೀರೆನ ಅಂತಾರ. ಏನಿರ್ತಾವ ಅದ್ರೊಳಗೆ ಅಂಥದ್ದೇನಿರ್ತೈತಿ ಅಷ್ಟೊಂದು ರೊಕ್ಕ ಕೊಟ್ಟಾಗ ತೊಗೋಬೇಕು ಅಂತ ನಮ್ಮ ಮನೇಲಿ ಕೊಡಿಸೋದಕ್ಕೆತಂತಂದ್ರೆ ಏನಂದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಂಗಂದ್ರೆ ಅವ್ರ ನಾನಿಲ್ಲೇ ಕೆಲವೊಂದಿಷ್ಟ ಫೋಟೋಗಳನ್ನ ಶೇರ್ ಮಾಡಿರ್ತೇನೆ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೆ ನೀವು ಸ್ಕ್ರೀನ್ಶಾಟ್ನ ಕಳಿಸ್ರಿ, ನಾನು ಅದನ್ನ ಹೇಳೋದು. ಯಾಕಂದ್ರೆ ಕ್ವಾಲಿಟಿ ತಕ್ಕಂತನೇ ರೇಟ್ ಇರ್ತೈತಿ. ಮನ್ಯಾಗ ನಾನು ರೆಡಿ ಮಾಡಿ ಸೇಲ್ ಮಾಡೋದಾಗಿದ್ದರೆ ನಾನು ಇನ್ನೂ 100 ರೂಪಾಯಿ ಲೆಸ್ ಮಾಡ್ತಿದ್ನೇನೋ, ಸಾರಿ. ಇಲ್ಲಿ ಫೋಟೋನ ನಾನು ಏನು ಶೇರ್ ಮಾಡ್ತೇನಿಲ್ಲ. ಇದರಲ್ಲಿ ಯಾರಿಗಾದರೂ ನಿಮ್ಗೆ ಇಷ್ಟ ಆದ್ರೆ ನೀವು ಅವನ ಸ್ಕ್ರೀನ್ಶಾಟ್ನ ತೆಗೆದು ನಂಬರ್ನ ಸೇವ್ ಮಾಡ್ಕೊಂಡು ನನಗೆ ಕಳಿಸ್ರಿ. ನಾನು ಹಗಲೇ ಮಗಲೇ ಹೇಳಾಕತ್ತೇನೆ. ಯಾಕಂದರೆ ಅದರಲ್ಲಿ ನಾರ್ಮಲ್ ಕಾಲ್ ಬರಂಗಿಲ್ಲ, ವಾಟ್ಸಪ್ ಕಾಲಿಂಗ್ ಮತ್ತು ಮೆಸೇಜ್ ಅಷ್ಟ. ಮತ್ತು ಇರೋದು ಒಂದು ಫೋನ್ ಇರೋದ್ರಿಂದ ಏನಕ್ಕೈತಂದ್ರೆ ನಾನು ವಿಡಿಯೋ ಅಪ್ಲೋಡಿಗೆ ಇಟ್ಟಿರ್ತೇನಿಲ್ಲ, ಅವಾಗ ಆನ್ಲೈನಲ್ಲೇ ಇರುತ್ತೆ. ದಯವಿಟ್ಟು ಪದೇ ಪದೇ ಕಾಲ್ ಮಾಡೋಕೆ ಹೋಗಬೇಡ್ರಿ. ಯಾಕಂದ್ರೆ ನಾನು ವಿಡಿಯೋನು ಅದರಲ್ಲೇನ ಶೂಟ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು ಮತ್ತು ಅಪ್ಲೋಡ್ ಮಾಡಬೇಕು. ಒಂದು ಫೋನ್ ಇರೋದ್ರಿಂದಾಗೆ ಪದೇ ಪದೇ ಕಾಲು ಮತ್ತು ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ. ಕಾಲ್ ಬರೋದ್ರಿಂದ ಎಡಿಟಿಂಗ್ ಮಾಡೋ ಮುಂದೆ ಹಿಂಗೆ ಕಾಲ್ ಬಂದು ಅಂದ್ರೆ ನನಗೆ ಭಾಳ ಪ್ರಾಬ್ಲಮ್ ಆಕೈತಿ. ಹಾಗಾಗಿ ನೀವು ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ. 8,000 ಅತಿ ಜಾಸ್ತಿ ಹಿಂಗೆ ಪ್ರೈಸ್ ಹೇಳಾನಂತಲೇ ಬೇಡ ಅಷ್ಟೊಂದು ರೊಕ್ಕ ಸುಮ್ಮನೆ ಕೊಟ್ಟೆ ಹಾಕಿ ತೊಗೊಳೋದು. ಇವಾಗ ಯೂಟ್ಯೂಬ್ ಅರ್ನಿಂಗ್ಸೂ ಇಲ್ಲ ನನಗೆ, ಹಾಗಾಗಿ ಬ್ಯಾಡ ಅಂತೇಳಿ ಬಿಟ್ಟು ಬಂದಿವಿ. ಅದರೊಳಗೆ ನನಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಶುರು ಆಗಿಬಿಟ್ಟೈತಿ. ಅದಕ್ಕೆ ಬೇಡ ಯಾವುದು ಸದ್ಯಕ್ಕೆ ಇನ್ವೆಸ್ಟ್ ಮಾಡೋದು ಅದಕ್ಕೆ ಇದಕ್ಕೆ ಅಂಥೇಳಿ ಸುಮ್ಮಿಟ್ಟೇವಿ. ಇಲ್ಲಿ ಸೀರೆ ಫೋಟೋ ಇನ್ನು ಹಾಕ್ತೇನಿಲ್ಲ, ನೋಡ್ಕೊಂಬರ್ರಿ. ಮತ್ತು ನನ್ನ ಸ್ಕ್ರೀನ್ ಮ್ಯಾಗಿನ ನಂಬರ್ನ ಬಿಡಾಕತ್ತೇನಿಲ್ಲ. ಅದ ನನ್ನ ನಂಬರ್, ನಂದು ಅದ ನಂಬರ್, ಅದು ಬೇರೆ ಯಾರ್ದು ಅಲ್ಲ. ಆದ್ರೆ ನಾರ್ಮಲ್ ಕಾಲ್ ಇಲ್ಲ, ವಾಟ್ಸಪ್ ಮೆಸೇಜ್ ಮಾಡ್ಬೋದು ನೀವು ಆರಾಮ್ಸೆ. ಮತ್ತು ಇನ್ನೊಂದು ಏನಾದರೂ ನಂಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದಾಗೆ ನಿಮ್ಮ ಮೆಸೇಜ್ ನಾನು ಕೆಲವೊಂದು ಟೈಮ್ ಏನಕ್ಕೈತೆ ಅಂದ್ರೆ ನಮ್ಮ ಮನೆಯವ್ರು ಹಿಂಗೆ ವಾಟ್ಸಪ್ ಓಪನ್ ಮಾಡಿರ್ತಾರೆ, ಅವರು ನೋಡಿ ಬಿಟ್ಟಿರ್ತಾರೆ, ಅವಾಗ ರುಕ್ಮಿಣಿ ನೋಡಿನೂ ರಿಪ್ಲೈ ಮಾಡಲ್ಲ ಅಂತೇಳಿ ನಿಮಗೂ ಅನಿಸ್ತೈತಿ. ನಾನು ಮೆಸೇಜ್ ನೋಡಿನಿ ಅಂದ್ರೆ ಖಂಡಿತ ರಿಪ್ಲೈ ಮಾಡ್ತೇನೆ. ಮತ್ತು ಇನ್ನೊಂದು ಏನಂತಂದ್ರೆ ಈಗ ನನ್ನ ಸ್ಟೇಟಸ್ ಇವತ್ತೇನು ಸ್ಟೇಟಸ್ಗೆ ಹಾಕಿರ್ತೇನಿಲ್ಲ, ಇವತ್ತು ಮತ್ತು ನಾಳೆಗೆ ಮಾತ್ರ ಅವೈಲೇಬಲ್ ಇರ್ತಾವೆ. ಯಾಕಂದರೆ ಸೇಲ್ ಆಗಿಬಿಟ್ಟಿರ್ತಾವೆ ಕಡಿಮೆ ನೀವು ಏನು ಒಂದು 4-5 ದಿನ ಬಿಟ್ಟು ಕೇಳಿದ್ರೆ ಆ ಸೀರೆ ಸಿಗದೆ ಇರ್ಬೋದು. ಮತ್ತು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಆ ಸೀರೆ ಸಿಗ್ತಾವೆ. ಹಾಗಾಗಿ ನಾನು ಸ್ಟೇಟಸ್ ಹಾಕಿದ ಒಂದು 2-3 ದಿನದಲ್ಲಿ ನೀವು ನಿಮ್ಗೆ ಇಷ್ಟ ಆಗಿರೋ ಸೀರೆನ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಕನ್ಫರ್ಮ್ ಮಾಡಿದ್ರಂದ್ರೆ ನಿಮ್ಗೆ ಆ ಸೀರೆ ಸಿಗ್ತಾವೆ. ಕೆಲವೊಂದ್ಸಲ ಕಲರ್ ಸಿಗಂಗಿಲ್ಲ. ನಾನು 21 ಪ್ರಿಂಟೆಡ್ ಸೀರೆ ಅಂತಂದಿಲ್ಲ ಇಳಕಲ್ದು, ಅವ ಸೀರೆ ಜಾಸ್ತಿ ಸೇಲ್ ಅದು, ಕ್ವಾಲಿಟಿ ಎಲ್ಲ ಮಸ್ತ್ ಅದಾವಂತ. ಅದರ ಪ್ರೈಸ್ ಜಾಸ್ತಿ ಐತದ ಯಾಕಂದ್ರೆ ಹ್ಯಾಂಡ್ಲೂಮ್ ಅಲ್ಲ.
ಹಾಗಾಗಿ ನಿಮ್ಗೆ ಇಷ್ಟ ಆದರೆ ಆರಾಮ್ಸೆ ತೊಗೋಬೋದು ನೀವು. ನಾನು ಹೇಳಿದ್ನಲ್ಲ, ನಾನು ಕಾಸ್ಟ್ಲಿ ಸೀರೆ ಯಾವತ್ತು ಒಂದೇ ದಿನಾನೂ ನಾನು ಉಟ್ಕೊಂಡಿಲ್ಲ. ನೋಡಿ ನೋಡಿರ್ಬೋದೇನೋ ನಾನು, ಅದರ ಕೈಯಾರ್ಲೆ ಮುಟ್ಟಿ ನೋಡೇನೆ ಇಲ್ಲ, ಗೊತ್ತಿಲ್ಲ, ನನಗೂ ನೆನಪಿಲ್ಲ ಅಷ್ಟೊಂದು. ನನಗೂ ಆಸೆ ಐತಿ. ಆದ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಹೆಂಗಂತಂದ್ರೆ, ನಾವು ಅದು ನಾವು ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕಂತ ಅನ್ನಿಸ್ತೈತಿ, ಅನ್ಸಂಗಿಲ್ಲ ಅಂತಲ್ಲ. ಆದ್ರೆ ನಮ್ಮ ಸಂಪಾದನೆ ಎಷ್ಟಿರ್ತೈತಲ್ಲ, ಹಂಗೆ ಬದುಕಬೇಕಾಕೈತಿ. ಹಂಗಾಗಿ ನಿಮ್ಗೆ ಬೇಕಂತಂದ್ರೆ ನೀವು ಜಲ್ದಿನ ಆರ್ಡರ್ ಕನ್ಫರ್ಮ್ ಮಾಡಿದಿರಂದ್ರೆ ನಿಮ್ಗೆ ಜಲ್ದಿನೇ ಸೀರೆ ಸಿಗ್ತಾವೆ. ಮತ್ತು ಕೊರಿಯರ್ ಅವೈಲೇಬಲ್ ಐತಿ, ಹೋಮ್ ಡೆಲಿವರಿ ಐತಿ, ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ಯಾಕಂತಂದ್ರೆ ನಾನು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ದವರಿಗೆ ರೊಕ್ಕ ಹಾಕಿ ಆರ್ಡರ್ ಕನ್ಫರ್ಮ್ ಮಾಡ್ದಿಂದ ಅವ್ರು ನನಗೆ ಸೀರೆನ ಕೊಡೋದು. ಹಾಗಾಗಿ ಯಾಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ನಿಮ್ಗೆ ಬೇಕಂತಂದ್ರೆ ಆನ್ಲೈನ್ ಪೇಮೆಂಟ್ ಇರುತ್ತೆ, ನೀವು ಆರಾಮ್ಸೆ ತೊಗೋಬೋದು. ಮತ್ತು ಅದೇ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಇಳ್ತಲ್ ಸೀರೆ ಮತ್ತು ಸಾಫ್ಟ್ ಸಿಲ್ಕ, ಸೆಮಿ ಸಿಲ್ಕ, ಪ್ಯೂರ್ ಸಿಲ್ಕತಿ ಸೀರೆ ಬೇಕಾದ್ರೆ ಅವರು ತೊಗೋತಾರ. ಪ್ಯೂರ್ ಸಿಲ್ಕ್ ಸೀರೆ ಯಾರ ಹತ್ರ ಎಲ್ಲ ಅದಾವೆ, ಎಷ್ಟು ಕಾಸ್ಟ್ಲಿ ಅದ, ಹೈ ಕಾಸ್ಟ್ಲಿ ಸೀರೆ ಯಾರ ಹತ್ರ ಅದಾವೆ ಅಂತ ಕಮೆಂಟ್ ಮೂಲಕ ಹೇಳಿ. ಸುಮ್ಮನೆ ಹಂಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೂ ಇಷ್ಟ, ಎಷ್ಟು ಅದಾವೆ ಅಂತಲೂ ಹೇಳ್ರಿ. ಯಾಕಂದ್ರೆ ನನ್ನಂತೇಲಿ ಒಂದೂ ಇಲ್ಲ, ನನ್ನಂತೇಲಿರೋದು ಅಂತಂದ್ರೆ ಲಾಸ್ಟ್ ಅಂದರೆ 2-3 ರೂಪಾಯಿ ಸೀರೆ ಅಷ್ಟೇ, ಅಷ್ಟು ಬಿಟ್ಟರೆ ಅದ್ರ ಮ್ಯಾ 300 ರೂಪಾಯಿ ಸೀರೆ ಇಲ್ಲ ಅಂತ ಅನಿಸ್ತೈತಿ, ಇಲ್ಲ ಅಂತ ಅನಿಸ್ತೈತಿ. ನಾನು ಮೊನ್ನೆ ಇದು ನಿನ್ನೆ ವಿಡಿಯೋದಲ್ಲಿ ಏನು ಉಟ್ಕೊಂಡಿದ್ನಲ್ಲ, ಅದನ್ನು ಪ್ರೈಸ್ನು ಕೇಳಿದ್ರು 1 ರೂಪಾಯಿ, ಅದು ಸೀರೆ ಭಾಳ ಚೆಂದಾಗೈತೆ ಅಂತಂದ್ರೆ ಥ್ಯಾಂಕ್ ಯು. ನಿಮಗೋಸ್ಕರ ಅಂತ ನಾನು ಎಫರ್ಟ್ ಹಾಕಿ ವಿಡಿಯೋನ ಮಾಡಾಕತ್ತೇನೆ. ನನಗೆ ಹೆಲ್ತ್ ಸರಿ ಇಲ್ಲ ಅಂತಂದ್ರೂ ಇಲ್ಲ ಇಷ್ಟಪಡ್ತಾರೆ, ಮತ್ತು ನನಗೆ ಸಪೋರ್ಟ್ ಸಿಗತ್ತೆ ದೊಡ್ಡ ಮಟ್ಟದಲ್ಲಿ ಅಂತೇಳಿ ಎಫರ್ಟ್ ಹಾಕಿ ವಿಡಿಯೋ ಮಾಡಾಕತ್ತೇನೆ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ, ಅಷ್ಟೇ ಕೇಳ್ಕೊಳ್ಳೋದು ನಾನು. ಯಾಕಂದರೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ಇನ್ನೂ ಸಾಧ್ಯ ಇಲ್ಲ, ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್ ಫ್ರೆಂಡ್ಸ್. ನಾನು ಇಲ್ಲೇ ಸೀರೆ ಫೋಟೋ ಹಾಕೇನಿಲ್ಲ. ಇಲ್ಲಿ ಒಂದೊಂದು ಸೀರೆ ಒಂದೊಂದು ಥರ ಕ್ವಾಲಿಟಿ ಇದಾವೆ, ಮತ್ತು ಅವು ಹೆಂಗೆ ಕ್ವಾಲಿಟಿ ಇದಾವಲ್ಲ ಅದೇ ಥರನೇ ರೊಕ್ಕನೂ ಬೇರೆ ಬೇರೆ ರೇಟ್ ಅಲ್ಲಿ ಅದಾವೆ. ಇವ ನೋಡಿ, ಇಕ್ಕತ್ ಪ್ರಿಂಟೆಡ್ ಸಾರಿ ಅಂತನಿಲ್ಲ, ಹ್ಯಾಂಡ್ಲೂಮ್ ಸೀರೆ. ಇಲ್ಲಿ ನಾನು ಜಾಸ್ತಿ ನಿಮ್ಮ ಜೊತೆ ಫೋಟೋ ಏನು ಶೇರ್ ಮಾಡೋಕ್ಕೊಳಗದೇನಿಲ್ಲ, ಇವು ಸೇಲ್ ಆಗಿರೋ ಸೀರೆಗಳು. ನನಗೇನು ಸ್ಕ್ರೀನ್ಶಾಟ್ ಕಳಿಸಿರ್ತಾರಲ್ಲ ರಿಟರ್ನ್, ಕನ್ಫರ್ಮ್ ಮಾಡಿ ಆ ಸೀರೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೇನೆ. ಇಲ್ಲಿ ನಾನು ಜಾಸ್ತಿ ಕಾಟನ್ ಸೀರೆನ ಶೇರ್ ಮಾಡಕತ್ತೇನೆ, ಮತ್ತು ಇಳಕಲ್ ಸೀರೆ, ಅದೇ ಥರ ಸಾಫ್ಟ್ ಸಿಲ್ಕ್. ಈಗ ಏನಾದರೂ ಮದುವೆ ಮತ್ತು ಮನೆಯಾಗ ಏನಾದರೂ ಫಂಕ್ಷನು ಜಾತ್ರೆ ಟೈಮಲ್ಲಿ ಹಿಂಗೇನಾದರೂ ಸಾಫ್ಟ್ ಸಿಲ್ಕ್ ಸೀರೆ ಇದು ಬೇಕಂತ ಅನ್ನೋರು ಇದ್ರಂದ್ರೆ, ಮನೆಯಾಗ ಏನಾದ್ರು ಫಂಕ್ಷನ್ ಇತ್ತಂದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದಾ. ಯಾಕಂದ್ರೆ ನಾನು ಹೇಳಿದ್ನೆಲ್ಲ ಕ್ವಾಲಿಟಿ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಅದಾವ, ಅದರಲ್ಲಿ ಎರಡನೇ ಮಾತು ಇಲ್ಲ. ಮತ್ತು ಕ್ವಾಲಿಟಿ ಎಷ್ಟು ಚಲೋ ಅದಾವಲ್ಲ, ಕಲರ್ ಕಾಂಬಿನೇಷನ್ನು ಅಷ್ಟು ಮಸ್ತ್ ಅದಾವ ನೋಡಿರಿ. ಒಂದ್ರಕ್ಕಿಂತ ಒಂದು ಸೀರೆ ಅಂತೂ ಸಖತ್ತಾಗ್ಯದಾವ. ಈ ಸೀರೆ ಏನು ತೋರ್ಸಾಕತ್ತಿಲ್ಲ, ಇವು ಬಿಗ್ ಬಾರ್ಡರ್ ಬರ್ತಾವ. ಇವು ಬಂದು ಕಾಟನ್ ಸೀರೆನ, ಇಳಕಲ್ ಕಾಟನ್ ಸೀರೆನ. ಇಳಕಲ್ ಸೀರೆ ಅಂತಂದ್ರೆ ಈಗ ಏನಂತಂದ್ರೆ 4 ದಿನಕ್ಕೊಮ್ಮೆ ಬೇರೆ ಬೇರೆ ಪ್ಯಾಟರ್ನ್ ಬರ್ತಿರ್ತಾವೆ, ಬೇರೆ ಬೇರೆ ಡಿಸೈನು ಕಲರು ಬಾರ್ಡರ್ ಬಿಗ್ ಬಾರ್ಡರ್ ಬರ್ತಿರ್ತಾವೆ, ಸ್ಮಾಲ್ ಬಾರ್ಡರ್ ಬರ್ತಿರ್ತಾವೆ, ಆ ಥರ ಸೀರೆ ಚೇಂಜ್ ಹಾಕಿರ್ತಾವೆ. ಹಾಗಾಗಿ ನಾನು ನಂಬರ್ನ ಏನು ಕೊಟ್ಟೇನಿಲ್ಲ, ಆ ನಂಬರ್ನ ನೀವು ಸೇವ್ ಮಾಡ್ಕೊಂಡ್ರೆ ಅಂದ್ರೆ ಸೇವ್ ಮಾಡ್ಕೊಂಡು ಮೆಸೇಜ್ ಕಳಿಸಿದ್ರೆ ಅಂದ್ರೆ ಬೇಕಾಗಿರೋ ಸೀರೆನ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಅಂದ್ರೆ ನನಗೂ ಈಸಿ ಆಕೈತಿ ಅದರ ಪ್ರೈಸ್ನ ಮೆನ್ಷನ್ ಮಾಡೋಕ್ಕೆ. ಮತ್ತು ಇಲ್ಲಿ ಪ್ರೈಸ್ ಫೋಟೋ ಹಾಕ್ತೀರಿ, ಪ್ರೈಸ್ ಹೇಳಂಗಿಲ್ಲ ನೀವು ಅಂತೇಳಿ ಕೆಲವರು ಅಂತೀರಿ. ಯಾಕಂದರೆ ಒಂದು ಬಿಸ್ನೆಸ್ ಅಂತ ಮಾಡ್ತಿರ್ತೇವೆ ಅಂತಂದಿಂದ ನಾವು ಕೆಲವೊಂದು ವಿಷಯ ಕೆಲವೊಂದು ಏನಂದ್ರೆ ವಿಷಯಗಳನ್ನು ಪಬ್ಲಿಕ್ ಮಾಡೋ ಹಂಗಿರಂಗಿಲ್ಲ. ಯಾಕಂದರೆ ಈಗ ರೀಸೆಲ್ಲರ್ಸ್ ಜಾಸ್ತಿ ಇರೋದ್ರಿಂದಾಗೆ ನಾವು ಒಂದು ವೇಳೆ ಪ್ರೈಸ್ ಏನಾದರೂ ಕೆಲವೊಂದು
ನಾನು ಕಡಿಮೆ ಪ್ರೈಸಲ್ಲನ್ನ ಕೊಡ್ತೀನಿ, ಕೆಲವರು ಪ್ರೈಸ್ ಜಾಸ್ತಿ ಇಟ್ಟಿರ್ತಾರೆ. ಈಗ ಎಕ್ಸಾಂಪಲ್ ಅಂತಂದ್ರೆ ನಾನು ರೀಸೆಲ್ಲರ್ ಇದ್ದೀನಿ, ನನ್ನ ಹತ್ರ ತೊಗೊಂಡ ಅವರು ರೀಸೆಲ್ ಮಾಡ್ತಿದ್ರಂದ್ರೆ ಅವರು ಒಂದು ಮಾರ್ಜಿನ್ ಅಂತ ಇಟ್ಟಿರ್ತಾರೆ. ಹಾಗಾಗಿ ಆ ಥರ ಜಾಸ್ತಿ ಜನರು ನನ್ನ ಹತ್ರ ತೊಗೋತಾರೆ. ಯಾಕಂದ್ರೆ ಪಾಪ ಮತ್ತು ಅವ್ರಿಗೂ ತೊಂದರೆ ಆಗ್ಬಾರ್ದಲ್ಲ ಅವ್ರ ಬಿಸ್ನೆಸ್ ಮಾಡೋದ್ರಿಂದ. ಹಾಗಾಗಿ ನಾನು ಪ್ರೈಸ್ನ ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಹೋಗಂಗಿಲ್ಲ. ನಿಮ್ಗೆ ಬೇಕಾಗಿರೋ ಸೀರೆನ ನೀವು ಸ್ಕ್ರೀನ್ಶಾಟ್ ಕಳಿಸಿದ್ರಂದ್ರೆ ನಾನು ಅಲ್ಲೇ ಪ್ರೈಸನ್ನ ಹೇಳ್ತೀನಿ. ನಿಮ್ಗೆ ಪ್ರೈಸ್ ಓಕೆ ಅನಿಸಿದ್ರೆ ಮಾತ್ರ ತೊಗೋಬೋದು. ಪ್ರೈಸ್ ಇಲ್ಲಪ್ಪ ನಮಗೆ ತುಟ್ಟಕ್ಕವು, ನಾವು ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋದಿವಿ, ಅಷ್ಟೊಂದು ದುಡ್ಡು ಕೊಟ್ಟೆಲ್ಲ ತೊಗೊಳಕ್ಕೆ ಆಗಂಗಿಲ್ಲ ಅಂತೇಳಿ ಕೆಲವರೆಲ್ಲ ಅಂತಿರ್ತಾರೆ. ನಾನು ಹೇಳಿದ್ನಲ್ಲ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರನ್ನ, ನಾವೇನೋ ರಿಚ್ ಫ್ಯಾಮಿಲಿಯವರಲ್ಲ. ಇವು ಇಕ್ಕತ್ ಪ್ರಿಂಟೆಡ್ ಸಾರಿ ನೋಡಿರಿ, ಭಾಳ ಅಂದ್ರೆ ಭಾಳ ಮಸ್ತ್ ಅದ. ಅದ್ರೊಳಗಂತೂ ಕಲರ್ ಮಸ್ತ್ ಇದ್ದು. ನಿಮ್ಗೆ ಬೇಕಂತಂದ್ರೆ ನಾನು ಹೇಳಿದ್ನಿಲ್ಲ, ಇವಷ್ಟೇ ಕಲೆಕ್ಷನ್ ಅಲ್ಲ, ಇನ್ನೂ ಸಾಕಷ್ಟು ಕಲೆಕ್ಷನ್ ಅದಾವ. ವಿಡಿಯೋ ಭಾಳ ಲೆಂಗ್ತ್ ಅಕ್ಕೇದಂತೇಳಿ ನಾನು ಕಡಿಮೆ ಫೋಟೋಸ್ನ ಶೇರ್ ಮಾಡೀನಿ. ಇವು ಅದಾವಲ್ಲ ಈ ಬಾರ್ಡರಲ್ಲಿ ಈ ಕ್ವಾಲಿಟಿ ಸೀರೆ ಭಾಳ ಸೇಲ್ ಆಗ್ಯಾವ. ಮತ್ತು ಇವು ಕಸೂತಿ ವರ್ಕಿನ ಸೀರೆ, ಇವು ವೀಕ್ಲಿ ಒಂದು ಎರಡಾದರೂ ಸೇಲ್ ಆಕ್ಕಿರ್ತಾವ. ಮತ್ತು ಇಲ್ಲಿ ಇದು ಬರ್ತೈತೆ ನೋಡಿರಿ, ಎಲಿಫೆಂಟ್ ಬಿಗ್ ಬಾರ್ಡರ್ ಬರ್ತೈತಿ. ಈ ಸೀರೆನೂ ಇದು ಚಾಕ್ಲೇಟ್ ಕಲರ್ ಅಂತ ಅನ್ಸತ್ತೆ. ರೀಸೆಂಟಾಗಿ ಒಬ್ಬರು ಆರ್ಡರ್ ಹಾಕಿದ್ರು, ಮೊದಲು ಭಾಳ ಸೇಲ್ ಆಗ್ಯಾವ ಸೀರೆ. ನಂಗೆ ಜಾಸ್ತಿ ಸಾಫ್ಟ್ ಸಿಲ್ಕ್ಗಿಂತ ಈ ಒಳಕಲ್ ಸೀರೆನ ಜಾಸ್ತಿ ಸೇಲ್ ಆಗ್ಯಾವು. ನಾನು ಹೇಳಿದ್ನಲ್ಲ, ಯಾರೊಬ್ಬರು ಕಸ್ಟಮರ್ ಕಡೆಯಿಂದ ನನ್ನ ಸೀರೆ ಸರಿ ಇಲ್ಲ ಅಂಥೇಳಿ ಬಂದಿಲ್ಲ. ಮತ್ತು ಇಲ್ಲಿ ತೊಗೊಂಡವ್ರು ಯಾರಾದರೂ ನೋಡ್ತಿದ್ರಂದ್ರೆ ನೀವು ಹೇಳ್ಬೋದು, ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಯಾಕಂದ್ರೆ ಅವ್ರಿಗೆ ಹೋಗಿ ಮುಟ್ಟಿದ ತಕ್ಷಣ ನಾನು ಕೇಳಿರ್ತೀನಿ, ಇಲ್ಲ ಕ್ವಾಲಿಟಿ ಇಷ್ಟ ಆಯಿತಾ ನಿಮ್ಗೆ ಅಂಥೇಳಿ. ನಾನು ಯಾಕೆ ಕೇಳ್ತೇನೆ ಅಂತಂದ್ರೆ ಆ ಕ್ವಾಲಿಟಿ ಅವರಿಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ಅದು ಕ್ವಾಲಿಟಿ ಸರಿ ಇಲ್ಲ ಅಂತ ನಾನು ಕಸ್ಟಮರ್ ಕಡೆಯಿಂದನ ತಿಳಿಬೇಕಲ್ಲ. ಯಾಕಂದ್ರೆ ನಾನು ತರಿಸ್ಕೊಂಡಿರೋದಿಲ್ಲ. ಹಾಗಾಗಿ ಈ ಸರಿ ಇಲ್ಲ ಅಂತಂದಿಂದ ನಾನು ಆ ಕ್ವಾಲಿಟಿ ಸೀರೆನ ಸೇಲ್ ಮಾಡೋದನ್ನು ಬಿಡ್ಬೋದು. ಹಾಗಾಗಿ ನಾನು ಅವ್ರನ್ನ ಪದೇ ಪದೇ ಕೇಳ್ತಿರ್ತೇನೆ, ನಮ್ಮ ಕಸ್ಟಮರ್ ಯಾರು ತೊಗೋತಾರಲ್ಲ ಸೀರೆ ಅವ್ರನ್ನ, ಅವರು ರಿವ್ಯೂ ಎಲ್ಲ ಎಲ್ಲರೂ ಪ್ರತಿಯೊಬ್ಬರು ರಿವ್ಯೂ ಚಲೋ ಕೊಟ್ಟಾರೆ. ಯಾಕಂದ್ರೆ ಸೀರೆ ಚಲೋ ಇದ್ದಾಗನ ರಿವ್ಯೂ ಚಲೋ ಕೊಡೋಕೆ ಸಾಧ್ಯ. ಯಾಕಂದ್ರೆ ಅವರು ದುಡ್ಡು ಕೊಟ್ಟು ತೊಗೋತಿರ್ತಾರಲ್ಲ. ಹಾಗಾಗಿ ನಾನು ಅದನ್ನ ಹೇಳೋದು, ನಿಮ್ಗೆ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ನ ಕಳಿಸ್ರಿ.